ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗಣೇಶ್. ನಾನು ಇದರಲ್ಲಿ ಜೋನಾಥನ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಥಿಯೇಟರ್ಸಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಮೂವಿ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ, ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಒಂದು ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಆಗ್ಬೋದು, ಏನು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ. ನೀವು ಮಸ್ಟ್ ಆ್ಯಂಡ್ ಶುಡ್ ಬಂದು ನೋಡ್ಬೋದು, ಎಲ್ಲ ವಯಸ್ಸಿನವರು ಬಂದು ಕೂತ್ಕೊಂಡು ನೋಡುವಂಥ ಮೂವಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರ್ಕೊಂಬಂದು ಥಿಯೇಟರ್ಸಲ್ಲಿ ಮೂವೀಸ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ನಮಸ್ಕಾರ, ಈ ಸಿನಿಮಾನಲ್ಲಿ ನಾನು ವಿಷ್ಣು ಅವರ ಪಾತ್ರ ಮಾಡಿದ್ದೀನಿ. ಸೊ ಸಿನಿಮಾ ಫುಲ್ ಬಂದ್ಬಿಟ್ಟು ವೆರಿ ಥ್ರಿಲ್ಲಿಂಗು, ಸಸ್ಪೆನ್ಸ್ ಥ್ರಿಲ್ಲರು, ಒಳ್ಳೆ ಮೆಸೇಜ್ ಇದೆ ಸೆಲ್ ಫೋನ್ಸ್ ಬಗ್ಗೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮಂಥ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿಯಾಗೋದು ಏನು ಅಂದರೆ, ಈ ಸಿನಿಮಾದಲ್ಲಿ ಎವ್ರಿಬಡಿ ಆರ್ ನ್ಯೂ ಕಮರ್ಸ್. ಸೊ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮೂವಿ ಸಖತ್ತಾಗಿದೆ, ಫ್ಯಾಮಿಲಿ ಬಂದು ನೋಡೋರಿಗೆ ಚೆನ್ನಾಗಿದೆ ಇದು. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಡೈರೆಕ್ಷನ್ ಆಗಿರಲಿ ಅಥವಾ ನಮ್ಮ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಜನಗಳು ಬಂದು ನೋಡಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ. ಹೊಸಬರು ತಾವೆಲ್ಲರೂ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು. ನಮ್ಮ ಸಿನಿಮಾದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಎಲ್ಲರೂ ಕರ್ನಾಟಕ ಜನತೆಗೆ ಕೇಳ್ತಿರೋದು, ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಥಿಯೇಟ್ರಲ್ಲೇ ನೋಡಿ ಪ್ಲೀಸ್. ಧನ್ಯವಾದಗಳು. ಸರ್ ಹೇಳಿ, ಮೂವಿ ಹೆಂಗ ಅನ್ನಿಸ್ತು? ಮೊದಲನೇದಾಗಿ ಒಬ್ಬ ಚಿಕ್ಕ ಕಲಾವಿದರನ್ನ ಇಟ್ಕೊಂಡು ಡೈರೆಕ್ಟರ್ ಒಳ್ಳೆ ಪ್ರಯತ್ನವನ್ನು ಮಾಡಿ ಅವರಿಂದ ಒಳ್ಳೆ ಒಂದು ಕಲೆಯನ್ನ ಹೊರಗಡೆ ತೆಗೆಸಿದ್ದಾರೆ. ಬಟ್ ಅವರು ಸಿನಿಮಾ ನೋಡಿದ್ರೆ ನಾವು ಯಾರು ಅವರು ಮೊದಲನೇ ಸರ್ತಿ ನಟನೆ ಮಾಡ್ತಿದ್ದಾರೆ ಅಂತ ನಮ್ಗೆ ಎಲ್ಲೂ ಆ ಥರ ಒಂದು ಫೀಲ್ ಆಗೋದಿಲ್ಲ. ಏನಂದ್ರೆ ಒಳ್ಳೆ ಪ್ರತಿಭೆಗಳು, ಒಳ್ಳೆ ಅವಕಾಶ ಸಿಕ್ಕಿದೆ. ಇದೇ ಥರ ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರವನ್ನು ನೋಡಿ ಆ್ಯಂಡ್ ಒಂದು ಒಳ್ಳೆ ಮೆಸೇಜನ್ನು ಇಟ್ಟಿದ್ದಾರೆ. ಒಂದು ಮೊಬೈಲು ಅದನ್ನು ನಾವು ಯೂಸು ಮಾಡ್ಕೊಬೋದು, ಅದರಿಂದ ಮಿಸ್ಯೂಸ್ ಕೂಡ ಆಗುತ್ತೆ. ಆ ಒಂದು ಸಂದೇಶವನ್ನು ಭಾಳ ಚೊಕ್ಕವಾಗಿ ಹೇಳಿದ್ದಾರೆ. ಇದೊಂದು ತುಂಬ ಒಳ್ಳೆ ಒಳ್ಳೆ ಪ್ರಯತ್ನ, ಡೈರೆಕ್ಟರ್ ತುಂಬ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಒಳ್ಳೆ ಒಂದು ಕಲೆಯನ್ನು ಇಬ್ಬರು ಆ್ಯಕ್ಟ್ರೆಸ್ಸಿಂದ ತೆಗೆಸಿದ್ದಾರೆ ಆ್ಯಂಡ್ ಚಿತ್ರದಲ್ಲಿ ಸಹ ಕಲಾವಿದರು ಕೂಡ ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ಚಿತ್ರವನ್ನು ನೋಡಿ ಕನ್ನಡ ಸಿನಿಮಾವನ್ನು ಬರೆಸಿ ಎಲ್ಲರೂ ಹಾರೈಸಿ ಬಡವ್ರ ಮಕ್ಕಳು ಬೆಳಿಲಿ. ಸರ್ ಹೇಳಿ, ಮೂವಿ ಹೆಂಗ ಅನ್ನಿಸ್ತು? ಚೆನ್ನಾಗಿದೆ. ಕನ್ನಡ ಮೂವಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಮೂವಿ ಬರೋದು ಭಾಳ ಕಡಿಮೆ. ಮೆಸೇಜ್ ಓರಿಯೆಂಟೆಡ್, ಓವರ್ ಆಲ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೊಸ ಮೂವಿ ಅಂತಲೇ, ಹೊಸ ಕಲಾವಿದರು ಅಂತಲೇ ಅನ್ಸಲ್ಲ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇರೋವಂಥ ಮೂವಿ, ಎಲ್ಲರಿಗೂ ತಲುಪಲಿ, ಕನ್ನಡ ಬೆಳೀಲಿ, ಚೆನ್ನಾಗಿ ಪ್ರೋತ್ಸಾಹಿಸಿ ಮೂವಿನ ಪ್ರೋತ್ಸಾಹಿಸಿ. ಚೆನ್ನಾಗಿದೆ ಫಿಲಮು. ಇನ್ನೂ ಫಿಲಮ್ ತೆಗೆದ್ರೆ ನಾವು ಬಂದು ಟ್ಯಾಕೀಸಲ್ಲಿ ಕೂತ್ಕೊಂಡು ನೋಡ್ತೀವಿ, ಖುಷಿ ಪಡ್ತೀವಿ. ಅಂದರೆ ಅಂದರೆ ಹೇಳಕ್ಕೆ ಅಷ್ಟೊಂದು ಬರಲ್ಲ. ಸರ್ ಹೇಳಿ, ಮೂವಿ ಹೆಂಗ ಅನ್ನಿಸ್ತು? ಮೊದಲನೇದಾಗಿ ಒಬ್ಬ ಚಿಕ್ಕ ಕಲಾವಿದರನ್ನ ಇಟ್ಕೊಂಡು ಡೈರೆಕ್ಟರ್ ಒಳ್ಳೆ ಪ್ರಯತ್ನವನ್ನು ಮಾಡಿ ಅವರಿಂದ ಒಳ್ಳೆ ಒಂದು ಕಲೆಯನ್ನು ಹೊರಗಡೆ ತೆಗೆಸಿದ್ದಾರೆ. ಬಟ್ ಅವರು ಸಿನಿಮಾ ನೋಡಿದ್ರೆ ನಾವು ಯಾರು ಅವರು ಮೊದಲನೇ ಸರ್ತಿ ನಟನೆ ಮಾಡ್ತಿದ್ದಾರೆ ಅಂತ ನಮ್ಗೆ ಎಲ್ಲೂ ಆ ಥರ ಒಂದು ಫೀಲ್ ಆಗೋದಿಲ್ಲ. ಏನಂದರೆ ಒಳ್ಳೆ ಪ್ರತಿಭೆಗಳು, ಒಳ್ಳೆ ಅವಕಾಶ ಸಿಕ್ಕಿದೆ. ಇದೇ ಥರ ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರವನ್ನು. ಸರ್ ಹೇಳಿ, ಮೂವಿ ಹೆಂಗ ಅನ್ನಿಸ್ತು? ಚೆನ್ನಾಗಿದೆ. ಕನ್ನಡ ಮೂವಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಮೂವಿ ಬರೋದು ಭಾಳ ಕಡಿಮೆ. ಮೆಸೇಜ್ ಓರಿಯೆಂಟೆಡ್, ಓವರ್ ಆಲ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೊಸ ಮೂವಿ ಅಂತಲೇ, ಹೊಸ ಕಲಾವಿದರು ಅಂತಲೇ. ಥಿಯೇಟರ್ಸಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಮೂವಿ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ, ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಒಂದು ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಆಗ್ಬೋದು, ಏನು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ. ನೀವು ಮಸ್ಟ್ ಆ್ಯಂಡ್ ಶುಡ್ ಬಂದು ನೋಡ್ಬೋದು.